You are watching V9 Kannad. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ದ್ವಿತೀಯ ಬಂದಿದ್ರೆ ನಿಮ್ಮ ಹೆಸರು ಸಿಗ್ತಾ ಇಲ್ಲ. ನನಗೆ ಎಂಜಿನಿಯರಿಂಗ್ ಕಾಲೇಜ್ ರಮೇಶ್ ರಾಮಯ್ಯ ಕಾಲೇಜಲ್ಲಿ ಅಡ್ಮಿಷನ್ ಆಗೋದು. ಅವತ್ತು ಎಲ್ಲಿ ಇಂಟರ್ವ್ಯೂ ವರ್ಷಕ್ಕೆ 10,000 ಫೀಸ್ ಅವ ಮಾದಿನ ಪಿಎಂಎಸ್ ಅಲ್ಲಿ ಎಂಜಿನಿಯರಿಂಗ್ ಇಂಟರ್ವ್ಯೂ ಇತ್ತು. ನಾನು ನಮ್ಮ ತಂದೆಗೆ ಒಂದು ಕರೆ ಮಾಡಿದೆ, ಆಗ ಅಪರೂಪಕ್ಕೆ ಕರೆ ಸಿಗ್ತಾನೆ ಲ್ಯಾಂಡ್ಲೈನ್. ಅದನ್ನ ನೀವು ಯಾರು ನೋಡಿದ್ರೆ ಗೊತ್ತಿಲ್ಲ, 25 ಎರಡು ಡಿಜಿಟ್ ನಂಬರ್ ಅದು ನಮ್ಮ ಮನೆಯದು ಜವಳಿಯದು. ಅಪರೂಪಕ್ಕೆ ಸಿಗೋದು. ನಾವು ಎಸ್ ಟಿ ಡಿ ಬೂತ್ಗೆ ಪೋಸ್ಟ್ ಆಫೀಸ್ ಬರಬೇಕು, ಒಂದು ಫಾರ್ಮ್ ಅನ್ನ ಫಿಲ್ ಮಾಡಿ ಮನೆಗೆ ಕಾಲ್ ಮಾಡಿಸಿದ್ರು. ಅದು ಎಷ್ಟೋ ಸಲ ಏನಾಗ್ತಿತ್ತು ಅಂದ್ರೆ ಅದು ಕಾಲ್ ಬಂದೇ ಆಗೋದು. ನೆಕ್ಸ್ಟ್ ನಿಮ್ಗೆ ಆಯ್ತು, ನಿಮ್ ಸಿಗ್ತಾರೆ ಸರ್ ನೆಕ್ಸ್ಟ್ ಬನ್ನಿ ಅಂತ ಹೇಳಿದ್ರು. ಗಂಟೆ ಗಂಟೆಗೆ ತಂದೆ ತಾಯಿ ಮಾತಾಡ್ಬೇಕಾದ್ರೆ ನಾವು ಕಾಯ್ತಾ ಇದ್ದಾರೆ. ಅದಾದ್ರೆ ಹೋಗ್ತೀನಿ ಅಂತಂದ್ರೆ ಫಸ್ಟ್ ಕಾಲ ಸಿಕ್ಬಿಡ್ತು. ನಾನು ನಮ್ಮ ತಂದೆ ಹೇಳಿದೆ ಎಂಜಿನಿಯರಿಂಗ್ ಬೇಡ ನನಗೆ, ನಾನು ಹಾಕಿ ಆಡ್ಬೇಕಂತ ತೀರ್ಮಾನ ಮಾಡ್ತಾ ಇದ್ದೀನಿ. ಅಂದ್ರೆ ಮೊದಲಿಂದ ಆಸಕ್ತಿ ಅದರಲ್ಲಿ ಇತ್ತು. ಎಲ್ಲರೂ ಹೋಗ್ಬೇಕು ಇಂಜಿನಿಯರ್ ಡಾಕ್ಟರ್ ಹೇಳ್ತಾ ಇದ್ರು ಅಂದ್ರೆ ತಲೆ ಸ್ವಲ್ಪ ಹೋಗ್ತಾರೆ. ತಂದೆ ಒಂದೇ ಮಾತುಗಳಂತ ಇಷ್ಟಪಡೋದು ಮಾಡೋದು. ಎಂಜಿನಿಯರಿಂಗ್ ಕಾಲೇಜ್ ಬಿಟ್ಟು ಹಾಕಿಯನ್ನ ಪ್ರೊಫೆಷನ್ ಆಗಿ ತಗೊಂಡೆ. ಆಡ್ತಾ ಆಡ್ತಾ ಸರ್ ನಾಲ್ಕು ವರ್ಷ ಬೆಂಗಳೂರು ಯೂನಿವರ್ಸಿಟಿಯ ಯೂನಿವರ್ಸಿಟಿ ಸೆಲೆಕ್ಟ್ ಆದೆ. ಅದ್ರ ಕ್ಯಾಪ್ಟನ್ ಆದೆ. ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದಲ್ಲಿ ಸೌದಿಗಳಲ್ಲಿ ಮೊದಲ ಸ್ಥಾನವನ್ನು ನನ್ನ ಕ್ಯಾಪ್ಟನ್ ಸೇರಿ ಮಾಡೋದು. ಅಂತರ್ಗದ್ರೆ ನಮ್ಮ ರಾಷ್ಟ್ರೀಯ ಎಲ್ಲ ಯೂನಿವರ್ಸಿಟಿಗಳ ಒಕ್ಕೂಟದಲ್ಲಿ ಒಂದು ಮೂರನೇ ಸ್ಥಾನವನ್ನು ಪಡೆದು ಅಥ್ಲೆಟಿಕ್ಸ್ ಅನ್ನು ಚೆನ್ನಾಗಿದೆ. ನಾನು ಬೇಸಿಕಲಿ ಸ್ಪೋರ್ಟ್ಸ್ ಅಂತ ಈಚ್ ಆಫ್ ಯು ಅವೈಲ್ ಫಾರ್ ಡಿಫರೆಂಟ್ ಥಿಂಗ್ಸ್. ಯಾವೊಬ್ಬರು ಇಂಜಿನಿಯರ್ ಆಗಿದ್ದಾರೆ ಅಂತ ನಾನಾಗೋದಲ್ಲ, ಯಾವೊಬ್ಬರು ಡಾಕ್ಟರ್ ಆಗಿದ್ದಾರೆ ಅಂತ ನಾನಾಗೋದಲ್ಲ. ಯಾವುದರಲ್ಲಿ ಆಸಕ್ತಿ ಇದೆ ಅದರಲ್ಲಿ ನೀವು ಯಾರು ಇಂಟ್ರೆಸ್ಟ್ ತೋರಿಸ್ತೀರಾ ಅವ್ರ ಯಶಸ್ಸನ್ನ ಕಾಣ್ತಾರೆ. ತೀರ್ಮಾನಗಳು ಬಹಳ ಬೇಗ ಮಾಡ್ಬೇಕೀಗ, ಯಾಕಂದ್ರೆ ಕಾಂಪಿಟೇಷನ್ ಇದೆ. ಸ್ವಲ್ಪ ಸಿಗಲ್ಲ, ಸೀಟ್ ಇಷ್ಟೇ ಇರ್ತವೆ, ಇಷ್ಟೊಂದು ಜನ ಪರೀಕ್ಷೆಗಳನ್ನು ಬರೀತಾರೆ. ನೀವು ತೀರ್ಮಾನ ಬೇಗ ಮಾಡಿ ನಾನು ಏನು ಮಾಡಬೇಕು ಅಂತೀರಾ, ಅವಾಗ ಅದಕ್ಕೆ ಸತತವಾಗಿ ಪ್ರಯತ್ನವನ್ನು ಮಾಡಬೇಕು. ಮೈಂಡ್ ಇಸ್ ಅ ವೆರಿ ವೆರಿ ಪವರ್ಫುಲ್ ಇನ್ಸ್ಟ್ರೂಮೆಂಟ್, ಇಟ್ ವಿಲ್ ಮೇಕ್ ಯು ವಾಟ್ ಯು ವಾಂಟ್ ಟು ಬಿಕಮ್. ಮೈಂಡ್ ಎಷ್ಟು ಪವರ್ಫುಲ್ ಇದೆ ಅಂತಂದ್ರೆ ನೀವು ಗಟ್ಟಿಯಾದ ತೀರ್ಮಾನವನ್ನು ಮಾಡಿದ್ರೆ ನಿಮ್ಮನ್ನ ಅದಕ್ಕೆ ಸಿದ್ಧತೆಗಳು ನಿಮ್ಮ ಸಿದ್ಧತೆಗಳನ್ನು ಮಾಡುತ್ತದೆ, ಅದರ ಪರವಾಗಿ ನಿಮ್ಮನ್ನ ನಡೆಯೋದಕ್ಕೆ ಪ್ರಾರಂಭ ಮಾಡಿಸ್ತದೆ. ಎಲ್ಲ ಪ್ರಯತ್ನಗಳನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಬಹಳಷ್ಟು ಕಡೆ ಸ್ನೇಹಿತರ ಉದಾಹರಣೆ ಕೊಡ್ತೀನಿ ನಾನು, ಗೊತ್ತಿಲ್ಲ ಯಾರಾದ್ರೂ ಸ್ಕೂಲಲ್ಲಿ ಎಲ್ಲರೂ ಮುಂದೆ ಹೇಳಿದ್ರೆ ಗೊತ್ತಿಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಾನು 8ನೇ ಕ್ಲಾಸ್ 1973 ಬಾಂಗ್ಲಾದೇಶ ಮುಗಿದಿತ್ತು. ಬೆಂಗಳೂರಿಗೆ ಹಾಸ್ಟೆಲ್ ಗೋಳಿಗೆ ಹಾಕ್ತಾ ತಂದೆ ಕರ್ಕೊಂಡು ಹೋದಾಗ ಎಲ್ಲ ಕ್ಲಾಸ್ಗಳಿಗೆ ಪೇಪರ್ಗಳು ಹಾಕಿದ್ರು.
ಬಾಂಬ್ ಇರ್ತಾರ ಗೊತ್ತಾಗ್ತಾರೆ ಪಾಕಿಸ್ತಾನ. ಆಗ ಪಕ್ಕದಲ್ಲಿ ಒಂದು ಮುತ್ತಣ್ಣ ಅಂತ ಹೇಳಿ ಕೊಡಗಿ ನೋಡ್ತಾ ಇದ್ದ, ರಫ್ ಫುಕ್ಕನ್ ಯಾವಾಗಲೂ ವಿಮಾನವನ್ನು ಎಣಿಸ್ತಾ ಇದ್ದ, ಕ್ರೇಯಿಂದ ವಿಮಾನವನ್ನು ಮಾಡ್ತಾ ಇದ್ದ. ನಾನು ಅವ್ನು ಕೇಳಿದೆ, ನೀ ವಿಮಾನ ಬಿಟ್ಟು ಬೇರೆ ಎಣಿಸೋಕೆ ಬರಲ್ವಾ ಅಥವಾ ಕ್ರೇಯಿಂದ ನಾನು ಬೇರೆ ಯಾವ್ದು ಮನೆ ಬರಲ್ವಾ ಅಂತ. ಇಲ್ಲ ಬಸ್ ನಾನು ಪೈಲಟ್ ಆಗ್ಬೇಕು. 1973 ಎಂಟನೇ ತರಗತಿಯ ಹುಡುಗ ನಮ್ಗೆ ಅವ, ನನಗೆ ಪೈಲಟ್ ಅವರೇನು ಗೊತ್ತಿಲ್ಲ. ಜೊತೆಯಲ್ಲೇ ಹೈಸ್ಕೂಲ್ ಮುಗಿಸಿ ಕಾಲೇಜ್ ಬಂದ್ವಿ, ಸೆಂಟ್ ಜೋಸೆಫ್ ಸ್ಕೂಲ್ ಮುಗಿಸಿ ಸೆಂಟ್ ಜೋಸೆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಬೆಂಗಳೂರು ಅಲ್ಲಿ ಕಾಲೇಜಿಗೆ ಸೇರ್ಕೊಂಡ್ವಿ. ನಾನು ಬೋರ್ಡರ್ ಇದೆ, ಅವನು ಹೈಸ್ಕೂಲನ್ನು ಕಿಡ್ತಿದ್ದ, ಅವನು ನನ್ನ ಜೊತೆ ಹಾಕಿ ಆಡ್ತಾ ಇದ್ದ. ಅಷ್ಟೊಂದು ಒಳ್ಳೆಯ ಕ್ರೀಡಾಪಟು ಅಲ್ಲ ಅವನು, ಆಡ್ತಿದ್ದ ಅವನ ಜೊತೆಯಲ್ಲೇ. ಪಿ ಯು ಸಿ ನಂತರ ಏರ್ಫೋರ್ಸ್ಗೆ ಹೋಗ್ಬೇಕಂದ್ರೆ ಪೈಲಟ್ ಆಗ್ಬೇಕಂದ್ರೆ ಅವನು ಏರ್ಫೋರ್ಸ್ ಇಂದ ಪೈಲಟ್ ಅವನು ಎನ್ಡಿಎ ಎಕ್ಸಾಮ್ ಬರೀಬೇಕಿತ್ತು. ಇವತ್ತು ಕೋರ್ಸ್ ಏನಾದ್ರು ಗೊತ್ತಿರ್ತದೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಅದನ್ನು ಬರೆದು ರಿಟರ್ನ್ ಟೆಸ್ಟ್ ಪಾಸ್ ಆದ, ಫಿಸಿಕಲ್ ಟೆಸ್ಟ್ ಅಲ್ಲಿ ಫೇಲ್ ಆದ. ಯಾಕೆ ಫೇಲ್ ಆದಂದ್ರೆ ಅವನ ಪಾದ ಫ್ಲಾಟ್ ಆಗಿತ್ತು. ಇಂಗ್ಲಿಷ್ ಅಲ್ಲಿ ವಿ ಕಾಲ್ ಇಟ್ ಫ್ಲಾಟ್ ಫುಟ್. ಅವ್ರು ಅಲ್ಲಿಗೆ ಕೈ ಬಿಡಲಿಲ್ಲ. ಕೆಲವೊಬ್ಬ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡಿ ವಿದೇಶದಿಂದ ಅವನೊಬ್ಬರ ಹತ್ತಿರ ಸಂಬಂಧಿಕರು ಸಿಂಗಾಪುರ್ ಕರೆದಿದ್ರು ಆಗಿನ ಕಾಲದಲ್ಲಿ, ಅವರಿಂದ ಒಂದು ಶೂನ ಇಂಪೋರ್ಟ್ ಮಾಡಿ ಅಂದ್ರೆ ಒಳಗಡೆ ಆ ಕರ್ಮನ್ನು ಕ್ರಿಯೇಟ್ ಮಾಡಿ ಶೂನ್ಯ ಯೋಗಿಗಳೆಲ್ಲ ಇವಾಗ ಇಂಡಿಯಾದಲ್ಲಿ ಆ ಕರ್ಮನ್ನು ಕ್ರಿಯೇಟ್ ಮಾಡಿ ಅವರು ಪುನಃ ಟೆಸ್ಟ್ ಬರೆದು ಪಾಸ್ ಆಗಿ ಪೈಲಟ್ಗೆ ಬರ್ಷ ರಿಟೈರ್ ಆಗಿರ್ತಾರೆ. ಅದರ ಬಿಆರ್ ಗೊತ್ತಿಲ್ಲ, ಅದಕ್ಕೆ ಸಂಬಂಧಿಸಿದ ಅಂದ್ರೆ ನಾವೇನೋ ಸ್ಕೂಲಿಗೆ ಯಾಕೆ ಹೋಗ್ತಿರೋದು, ನಮ್ಮ ತಂದೆ ತಾಯಿ ಕಳಿಸ್ತಾರೆ ಅಂತ ಹೋಗ್ತಿದ್ದೆ ಅಷ್ಟೆ. ಅವನು ಅವತ್ತೇ ತೀರ್ಮಾನ ಮಾಡಿದ್ದಾನೆ. ಇವತ್ತು ಮಕ್ಕಳಿಗೆ ಗಂಡ ಮಕ್ಕಳಿಗೆ ಬಹಳಷ್ಟು ಮಂದಿಗೆ ಕ್ರಿಕೆಟ್ ಹುಚ್ಚು, ವಿರಾಟ್ ಕೊಹ್ಲಿ ಅಷ್ಟೆಲ್ಲ ಸಾಧನೆ ಮಾಡಿದ್ರ ಸುಲಭವಾಗಿದೆ ಅಂತ ಹೇಳಿದ್ರೆ. ಅವನು 7 ವರ್ಷದ ಹುಡುಗ ಇದ್ದಾಗ ಕ್ರಿಕೆಟ್ ಆಡಬೇಕಂತ ತೀರ್ಮಾನ ಮಾಡ್ತಾನೆ. ಅವನು ಲೈಫಲ್ಲಿ ಎಂಜಾಯ್ ಮಾಡಿಲ್ಲ, ಯಾವ ಪಾರ್ಟಿಗೆ ಹೋಗಿಲ್ಲ, ಯಾರ ಮದುವೆಗೆ ಹೋಗಲ್ಲ, ಯಾವ ಫಂಕ್ಷನ್ಗೆ ಹೋಗಲ್ಲ. ಅವರು ಬೆಳಗ್ಗೆ ಆದರೂ ಟ್ರೈನಿಂಗ್ ಮಾಡ್ತಾರೆ, ಸಾಯಂಕಾಲ ಪುನಃ ಮಾಡ್ತಾರೆ, ಇಡೀ ದಿನ ಬೇರೆ ಕೆಲಸನೇ ಮಾಡಲ್ಲ ಅವರು. ಅವನು ಆಟಿಕ್ ಹೋದ ಪಿ ವಿ ಸಿಂಧು ಕೊನೆಗಿಂತ ಕಾಮನ್ ಗೇಮ್ಸ್, ಅದಕ್ಕಿಂತ ಮುಂಚೆ ಒಲಿಂಪಿಕ್ಸ್ ಮತ್ತೆ ವರ್ಲ್ಡ್ ಕಪ್ ಅಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಬಂದಿದ್ದಾರೆ, ಅವ್ರು ಇಂಗ್ಲೆಂಡ್ ಚಾಂಪಿಯನ್ ಗೆದ್ದಿದ್ದಾರೆ. ಅವ್ರದ್ದು ಕತೆ ಅಷ್ಟೇ. ಅವ್ರು ಯಾರು ಸರ್ ಒಂದು ಐಸ್ ಕ್ರೀಮ್ ತಿನ್ನೋಲ್ಲ, ಅವರು ಎಂತ ಹಾಳಾಗ ಕೆಟ್ಟೋಗ್ತಾರೆ. ಯಾವ ಫಾಸ್ಟ್ ಫುಡ್ ಇದೆಯಲ್ಲ ಬರ್ಗರ್ಸ್ ಗೀಗರ್ಸ್ ಇದು ಬಂದಿದ್ದಾರೆ ಜೀವನದಲ್ಲಿ ಬರೀ ಕ್ರೀಡಾ ಪಟಿಗಳ ಎಲ್ಲರೂ. ನೀವು ದಿನನಿತ್ಯ ಎಲ್ಲದಕ್ಕೂ ಒಂದು ಟೈಮ್ ಇರಬೇಕಾಗ್ತದೆ, ಯಾವಾಗ ಹೇಳಬೇಕು ಫಸ್ಟ್. ಬಹಳಷ್ಟು ಮಕ್ಕಳು ಸೂರ್ಯೋದಯನ ಕಾಣೋದಿಲ್ಲ, ಲೇಟ್ ನೈಟ್ ಬಂದ್ಬಿಟ್ಟು ಸಾಮಾನ್ಯ ಆಗ್ಬಿಟ್ಟಿದೆ, ಟಿವಿ ಗ್ಯಾಜೆಟ್ಸ್ ಎಲ್ಲ ಬಂದ್ಬಿಟ್ಟಿದೆ. ಅದು ಎಷ್ಟು ಯೂಸ್ಫುಲ್ ಇದೆ ಅಷ್ಟೇ ಡೇಂಜರಸ್. ಅದರ ಟಿಪ್ ಆಫ್ ದ ಬಟನ್ ಎಲ್ಲೆಲ್ಲ ನೋಡ್ಬೋದು, ಆದ್ರೆ ಏನ್ ನೋಡಿದ್ರೆ ನೀವು ಒಳ್ಳೇದು ಅದನ್ನು ಸೆಲೆಕ್ಟ್ ನೀವು ಮಾಡ್ತೀರಿ. ನನ್ನ ಮಗ ಇದ್ದಾನೆ 9th standard, ಅವನು ತುಂಬಾ ನೋಡ್ತಿದ್ದ ಮೊಬೈಲ್ ಅಲ್ಲಿ ಅಂತ ಹೇಳಿ ನಾನು ಅದನ್ನ ಜಾಸ್ತಿ ನೋಡ್ಬಾರ್ದು ನೋಡ್ಬಾರ್ದು ಇಟ್ ಇಸ್ ಬ್ಯಾಡ್ ಫೋನ್ ಅಂತ ಹೇಳ್ತಾ ಇದ್ದೆ. ಅವನು ಕೆಲವೊಂದು ವಿಚಾರಗಳನ್ನ ನಾನು ಹೇಳಕ್ಕೋದ ನಿಜಾನ ಹೌದು ಪಾಪ ಅವ್ನು ತೆಗೆದು ತೆಗೆದು ತೋರಿಸ್ತಾನೆ ಏನೆಲ್ಲ ಹೇಳ್ತಾನೆ ಜಗತ್ತಿನ ಏನು
ಮಗನು ನೀನು ಆಗ ಮರ್ತೋಗ್ತಿದ್ರು ಸಸ್ಯ ಪ್ರಕೃತಿ ಹೋಗ್ತೀವಿ ಅಂದ್ರೆ ಒಳ್ಳೆಯದು ಅದರಲ್ಲಿ ಸಿಗುತ್ತೆ ಮನಸ್ಸು ಮಾಡಿದ್ರಿ ಅಂತ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ನೀವು ಒಳ್ಳೆಯದನ್ನು ಮಾಡೋದಕ್ಕೆ ಸಾಧ್ಯ ಜೀವನದಲ್ಲಿ ಒಂದಿಗೆ ನೆವಾಗ್ಯೋ ನೆವರ್ ಎವರ್ ಯೋರ್ ನನ್ನ ಪ್ರಕಾರ ಇಂಪಾಸಿಬಲ್ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ ನೋಬಡಿ ಇಸ್ ಡನ್ ಇಟ್ ಟಿಲ್ ಟುಡೇ ಇವತ್ತಿನವರೆಗೂ ಯಾರು ಮಾಡಿಲ್ಲ ಅಂತಷ್ಟೇ ದಟ್ ಈಸ್ ನೋಟ್ ಮೋರ್ ಇಂಪಾಸಿಬಲ್ ನೀನು ಆಲೋಚನೆ ಮೂರು ಯೋಗಕ್ಕಿಂತ ಮುಂಚೆ ಇಟ್ ವಾಸ್ ಇಂಪಾಸಿಬಲ್ ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಕಾಣೋದಕ್ಕಿಂತ ಮುಂಚೆ ಲೈಟಿಂಗ್ ಇಂಪಾಸಿಬಲ್ ವಿಮಾನವನ್ನ ಕಂಡಿಡಿಯೋದಕ್ಕೆ ಮುಂಚೆ ಆಗೋದು ಇಂಪಾಸಿಬಲ್ ಹತ್ತು ಹದಿನೈದು ವರ್ಷಗಳಿಂದ ಒಬ್ಬರಿಂದ ಒಬ್ಬರಿಗೆ ಸುಲಭವಾಗಿ ಮಾತಾಡೋದಕ್ಕೆ ಸಾಧ್ಯ ಇದೆ ನಮಗಿಂತ ಹದಿನೈದು ವರ್ಷಗಳಿದೆ ಇಟ್ ವಾಸ್ ಇಂಪಾಸಿಬಲ್ ಇವತ್ತು ನೀವು ಚಾಟ್ ಮಾಡ್ತಿರ ವಿಡಿಯೋದಲ್ಲಿ ನಿಮ್ಮ ಸ್ನೇಹಿತ ನಿಮ್ಮ ಸಂಬಂಧಿಕರು ಅಮೆರಿಕದಲ್ಲಿ ಯಾವ ಊರಲ್ಲಿ ನೋಡ್ಕೊಂಡು ಮಾತಾಡ್ತೀವಿ ಬಟ್ ಇಂಪಾಸಿಬಲ್ ಟೆನ್ ಇಯರ್ಸ್ ಇರೋ ನಾಟ್ ಪಾಸಿಬಲ್ ಅದಕ್ಕೆ ನಥಿಂಗ್ ಇಸ್ ಇಂಪಾಸಿಬಲ್ ಒಂದು ಉದಾಹರಣೆ ಕೊಡ್ತೀನಿ ನೆವರ್ ಗಿವ್ ಅಪ್ ಅರುಣಿಮಾ ಸಿನ್ಹಾ ಅಂತ ಹೇಳಿ ರಾಷ್ಟ್ರೀಯ ವಾಲಿಬಾಲ್ ಪ್ಲೇಯರ್ ಅವಳ ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವಳ ಪರ್ಸನ್ ಯಾರು ಕುತ್ಕೊಂಡಕ್ಕೆ ಹೋಗ್ತಾಳೆ ಕ್ರೀಡಾಪಟು ರಾಷ್ಟ್ರೀಯ ಇದು ಬಿಡಲಿಲ್ಲ ಅವ್ಳು ಎಳೆದಾಳ ಹೋಗ್ಬಿಟ್ಟ ಅವಳು ಹೋಗಿ ಟ್ರೈನಿನ ಹಳಿ ಮೇಲೆ ಬೀಳ್ತಾಳೆ ಎದುರುಗಡೆ ಹೋಗ್ಬಿಟ್ಟಿರೋ ಅವ್ಳು ಕಾಣ್ಬೋದು ಸುಮಾರು ಬರ್ತಕ್ಕಂದ್ರೆ ಯಾರೋ ಬಂದು ಹಾಸ್ಪಿಟಲ್ ಕರ್ಕೊಂಡು ಹೋಗುವಾಗ ಡಾಕ್ಟರ್ ಹಿಂದೆ ಮಾತಾಡ್ತಾರೆ ಇವಳು ಉಳಿಯೋದು ಬಹಳ ಕಷ್ಟ ಅದನ್ನು ತುಂಬ ಬಿಡ್ತ ಅವಳು ಏನಂತಾಳೆ ಐ ವಾಂಟ್ ಟು ಕ್ಲೈಮ್ ಮೌಂಟ್ ಎವರೆಸ್ಟ್ ಡಾಕ್ಟರ್ ಉಳಿಯೋದೇ ಕಷ್ಟ ಅಂತಾರೆ ಅವಳು ಐ ವಾಂಟ್ ಟು ಕ್ಲೈಮ್ ಮೌಂಟ್ ಎವರೆಸ್ಟ್ ಅಂತ ಆರ್ಟಿಫಿಷಿಯಲ್ ಕಾಲುಗಳನ್ನು ಹಾಕೊಂಡು ಮೌಂಟ್ ಎವರೆಸ್ಟ್ ಅಲ್ಲ ಜಗತ್ತಿನ ದೊಡ್ಡ ದೊಡ್ಡ ಶಿಖರಗಳನ್ನೆಲ್ಲ ದಾಟಿ ದಾಖಲೆಗಳು ಮಾಡಿದ್ದಾರೆ ಅದಕ್ಕೆ ನಾನು ಹೇಳೋದು ಫೇಲ್ ಆದ್ರೆ ಅಂದ್ರೆ ಮಾಡಿ ಫೇಲ್ ಆಗಂತ ಹೇಳ್ತಾರೆ ಫಸ್ಟ್ ಇಸ್ ಬೆಸ್ಟ್ ಯಾವುದೋ ಕಾರಣಕ್ಕೆ ಫೇಲ್ ಆದ್ರೆ ದೊಡ್ಡ ಈ ಬಾಟ್ ಪ್ರೋಸೆಸ್ ಮಾಡ್ತು ಇಲ್ಲಿ ನೋಟ ಮೆನಿ ಮೋರ್ ದೇವರ ಒಂದು ಭಾಗ ನಿಮ್ಗೆ ಮುಚ್ಚಿದ್ರೆ ಹತ್ತು ಹಲವಾರು ಭಾಗಗಳು ನಿಮ್ಗೆ ತೆಗೆದಿರ್ತಾರೆ ನೀವು ಹುಡುಕಬೇಕು ಬೇರೆ ಏನ್ ಮಾಡಬೇಕು ಮನೆ ಯಾವಾಗ ಬೇರೆ ಹೋಗ್ತೇನೆ ಒಬ್ಬ ಪ್ರಮ್ಮರ್ ಮನೆಗೆ ಬಂದು ಏನಾದ್ರು ನಡ ಇದೆ ಸೋಲ್ಟ್ ಮಾಡಿ ಅದು ಜೋಕಾಗಿ ಮಾಡಿದ್ದಾರೆ ಅದು ಸತ್ಯ ಆ ರಿಪೇರ್ ಮಾಡಿದ ತಕ್ಷಣ ಸ್ವಲ್ಪ ನಿಮಿಷದ ಐದು ರೂಪಾಯಿ ಫೀಸ್ ಅಂತಾರೆ ನಾನು ಎಂಜಿನಿಯರ್ ಇಲ್ಲಿ ನನಗೆ ಸಿಕ್ಕೇ ಸರ್ ನಾನು ಎಂಜಿನಿಯರ್ ನನಗೆ ನೋಡಿ ಸಿಕ್ಕಿಲ್ಲ ಅಂತ ನಾನು ಪ್ರಮರ್ ಆಗಿದ್ದೇನೆ ಅಂದ್ರೆ ಅದು ದೊಡ್ಡ ಮೇಲೆ ಅವ್ರ ಚಿಂತೆ ಅಲ್ಲ ಬದುಕೋದಕ್ಕೆ ಹಲವಾರು ದಾರಿ ಕಳೆದವರು ಅಂತ ಮಾತ್ರ ಹೇಳಿ ಒಂದು ಟೀಚಿಂಗ್ ಅದು ಬಿಟ್ರೆ ಲಾಯರ್ ಏನು ಚೆನ್ನಾಗಾಗುತ್ತೆ ಎಲ್ಲರಿಗೂ ನಮಸ್ಕಾರಗಳು ಅರುಷದಿಂದ ಈ ವರ್ಷ ನಮ್ಮ ಕಾಲೇಜಿಗೆ ಬಂದಿರುವಂತ ಬಣ್ಣ ಬಣ್ಣದ ಚಿಟ್ಟೆಗಳಿಗೆ ಸ್ವಾಗತ ಕಾರ್ಯಕ್ರಮ ಎಲ್ಲೆಡೆ ಈ ತರ ಕೇಳಬಾರ್ದು ಮತ್ತೆ ಒಂದು ಸಲ ಬಸ್ನಲ್ಲಿ ಹೋಗ್ತಾ
Kalau misalnya ya tertarik juga.